ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಹುಲ್ ಕಲಂಗೇರಿ, ಜಿಲ್ಲಾ ಗೌರವಾಧ್ಯಕ್ಷರು, ಕುರುಬ ಯುವಕ ಸಂಘ, ರಾಯಚೂರು. ಯುವಕರ ಕಣ್ಮಣಿ ಅಭಿವೃದ್ಧಿಯ ಕನಸು ಹೊತ್ತ ಕನಸುಗಾರ ಆರ್ ಬಸನಗೌಡ ಹಾಗೂ ಶಿವಣ್ಣ ನಾಯಕ್ ಅವರಿಂದ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಘಟನಾ ಚತುರ ಚೂಡಾಮಣಿ, ಕಲ್ಲನ್ನು ಕರಗಿಸುವ ವಾಕ್ಚತುರ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಎದ್ದಲ ದಿನ್ನಿ ಮಸ್ಕಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರಿಂದ ನಾಡಿನ ಸಮಸ್ತ ಜನತೆಗೆ ನಾಡಹಬ್ಬ ದಸರಾದ ಹೃದಯಪೂರ್ವಕ ಶುಭಾಶಯಗಳು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಸಂಕಷ್ಟದಲ್ಲಿರುವ ನೇಕಾರರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಮನವಿಯನ್ನ ಮಾಡಲು ಬಂದಿದ್ದ ನೇಕಾರರ ಮೇಲೆ ಪೊಲೀಸರಿಂದ ದಬ್ಬಾಳಿಕೆ ಪ್ರಕರಣ ಬೆಳಕಿಗೆ ಬರುತ್ತಿದೆ. ಇನ್ನು ಮನವಿ ಸ್ವೀಕರಿಸಲು ನಿರಾಕರಿಸಿದ ಅಧಿಕಾರಿಗಳ ಕಾರಿಗೆ ಅಡ್ಡ ನಿಂತ ಪ್ರತಿಭಟನಾ ನಿರತರು ಅರೆಸ್ಟ್ ಮಾಡುವುದಾಗಿ ಪೊಲೀಸರಿಂದ ಬೆದರಿಕೆಯ ಕರೆ ನೇಕಾರರಿಗೆ ಬಂದಂತಾಗಿದೆ. ಇನ್ನು ಅರೆಸ್ಟ್ ಮಾಡಲು ನಾವೇನು ಕೊಲೆ ಮಾಡಿದ್ದೇವಾ ಅಥವಾ ದರೋಡೆ ಮಾಡಿದ್ದೇವಾ ಎಂದು ಪ್ರತಿಭಟನಾಕಾರರಿಂದ ಪ್ರಶ್ನೆ ಹೊರಹೊಮ್ಮುತ್ತಿದ್ದಂತೆ ಪೊಲೀಸರು ಕ್ಷಮೆ ಕೇಳುವವರೆಗೆ ಪ್ರತಿಭಟನೆ ಹಿಂತೆಗೆದುಕೊಳ್ಳುವ ಮಾತೇ ಇಲ್ಲ ಎಂದು ನೇಕಾರರು ಪಟ್ಟು ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಂದೇ ನವಾಜ್ ನದಾಬ್, ಎಸ್ 9 ಟಿವಿ, ಜಮಖಂಡಿ. ನೊಂದು ಬೆಂದು ಬಸವಳಿದವರ ಬಂಧು ಪ್ರೀತಿ ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಮಸ್ಕಿ. ಬಿಜೆಪಿಯ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಶ್ರೀ ಶೇಖರಗೌಡ ಪಾಟೀಲ್ ಕಾಟಗಲ್ರವರಿಂದ ನಾಡಿನ ಸಮಸ್ತ ಜನತೆಗೆ ನಾಡಹಬ್ಬ ದಸರಾದ ಹೃದಯ ತುಂಬಿದ ಶುಭಾಶಯಗಳು. ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಬಡವರ ಬಂಧು, ಹಿರಿಯ ಮುತ್ಸದ್ದಿ ಜನಾನುರಾಗಿ, ರಾಜಕೀಯ ಚತುರ, ಅನುಭವಿ ರಾಜಕಾರಣಿ ಶ್ರೀ ತಿಮ್ಮಯ್ಯ ನಾಯಕ್ ರಾಗಲ ಪರ್ವಿ, ಕೆಪಿಸಿಸಿ ಸದಸ್ಯರು ಹಾಗೂ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಪ್ರಬಲ ಸೇವಾಕಾಂಕ್ಷಿಗಳಿಂದ ಕರುನಾಡಿನ ಸಕಲ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಕರ್ನಾಟಕ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಾಳಾಜಿ ಮಧುಕರ್ ಯಾದವ್, ಜಾರಕಿಹೊಳಿ ಸಾಹೇಬರು ಕುಟುಂಬದ ಅಭಿಮಾನಿ ಹಾಗೂ ಬಿ ಶ್ರೀರಾಮುಲು ಸಾಹೇಬರು ಅಭಿಮಾನಿ, ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಪರಿಶಿಷ್ಟ ಜಾತಿಯ ಕಾರ್ಯದರ್ಶಿ, ಯುವ ದಲಿತ ಮುಖಂಡರು, ಸಾಕಿನ್ ಗೇರಗಾಂವ್, ತಾಲೂಕು ಚಿಕ್ಕೋಡಿ, ಜಿಲ್ಲೆ ಬೆಳಗಾವಿ, ನಮ್ಮ ಸಾಹುಕಾರ ನಮ್ಮ ನಾಯಕ ಅಭಿಮಾನಿಗಳ ಬಳಗ, ಗೇರಗಾಂವ್, ತಾಲೂಕು ಚಿಕ್ಕೋಡಿ, ಜಿಲ್ಲಾ ಬೆಳಗಾವಿ ಇವರಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.